ದೋಟಿಹಾಳದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 100 ಮೀಟರ್ ಉದ್ದದ ಧ್ವಜ ನಡಿಗೆ ಜಾಥಾ ಅಮೃತ ಮಹೋತ್ಸವ 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಇಂದು ದೋಟಿಹಾಳದಲ್ಲಿ 100 ಮೀಟರ್ ಉದ್ದದ ಧ್ವಜ ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಆಸರೆ ಫೌಂಡೇಶನ್ ವತಿಯಿಂದ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪಿಯು ಕಾಲೇಜಿನ 700 ಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು नगर प्रमुख बीदी संचरिसिद जाथा सरकारी प्रौढ़शाले आवरण कोने नंतर सरकारी प्रौढ़शाले पियु कॉलेज ध्वजारोहण कार्यक्रम ನಂತರ ಮಾತನಾಡಿದ ದೋಟಿಹಾಳ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಇದು 75ನೇ ಅಮೃತ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಬೇಕಾದಂತಹ ದೇಶದ ಉತ್ಸವ ಎಂದು ತಮ್ಮ ಮಾತುಗಳಲ್ಲಿ ಹೇಳಿದರು ವಿವಿಧ ಎಸ್ಡಿಎಂಸಿ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಊರಿನ ಹಿರಿಯರು ಶಿಕ್ಷಣ ಪ್ರೇಮಿಗಳು ಮತ್ತು ದೇಶ ಸೇವೆ ಸಲ್ಲಿಸುತ್ತಿರುವ ಊರಿನ ಯೋಧ ಶರಣರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿಶ್ವನಾಥ್ ಬಡಿಗೇರ್ ಕಿಷ್ಕಿಂದಾ ಟಿವಿ ದೋಟಿಹಾಳ್